ಪುತ್ರನ ರಾಜಕೀಯ ಭವಿಷ್ಯದ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮುಂದಿನ 5 ವರ್ಷಗಳ ಕಾಲ ನಿಖಿಲ್ ರನ್ನ ಚುನಾವಣೆಗೆ ಕರೆ ತರುವಂತಹ ಪ್ರಶ್ನೆನೇ ಇಲ್ಲ ಅಂತ ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ ಕಲಾವಿದನಾಗಿ ಜೀವನವನ್ನು ರೂಪಿಸಿಕೊಳ್ಳುವಂತೆ ನಿಖಿಲ್ಗೆ ಹೇಳಿದ್ದೀನಿ ಇದಾಗಿ ಎರಡು ಬಾರಿ ಸೋಲನ್ನ ಕಂಡಂತಹ ನಿಖಿಲ್ ಕುಮಾರಸ್ವಾಮಿ ಯಾಕೋ ರಾಜಕೀಯ ಕೈ ಹಿಡಿತಾ ಇಲ್ಲ ಅಂತ ತಂದೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅನಿಸುತ್ತೆ ಹಾಗಾಗಿ ಮುಂದಿನ 5 ವರ್ಷಗಳ ಕಾಲ ನಿಖಿಲ್ ರನ್ನ ರಾಜಕೀಯಕ್ಕೆ ಇಳಿಸೋದಿಲ್ಲ ಮುಂದಿನ 5 ವರ್ಷ ನಿಖಿಲ್ ರನ್ನ ಚುನಾವಣೆಗೆ ಕರೆ ತರೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಅವರು ಬರೋದಿಲ್ಲ ಅವರಿಗಾಗಲೇ ಏನು ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರನ್ನ ಗಳಿಸ್ತಾ ಇದ್ದಾರೆ कला जीवन रूप अंत राजकीय सहवास के हमें भगवंत को रूप हमी निखिल चुनाव के स्पर्धा प्रश्ने चित्र निर्माण के हल्व संस्थे बंद निखिल एर बारी चुनाव हिनाय सोत्यारे मंड्य लोकसभा चुनाव स्पर्धे तैयार ಕಾರ್ಯಕರ್ತರು ಹಾಗೂ ಶಾಸಕರ ಒತ್ತಡಕ್ಕೆ ನಿಖಿಲ್ ತಲೆ ಕೊಟ್ಟು ಸೋಲು ಗೆಲುವಿನ ಮಧ್ಯೆ ಸಮರವನ್ನ ಸಾರಿದ್ರು ಅದು ಸರ್ವೇ ಸಾಮಾನ್ಯ ಸೋಲು ಗೆಲುವು ಅನ್ನೋದು ಆ ಬಗ್ಗೆ ನಾನು ಚಿಂತೆ ಮಾಡೋದಿಲ್ಲ ಎರಡು ಬಾರಿ ಸೋತಿದ್ ಸೋತೋದ್ರು ಬಟ್ ಮಿನ್ನ ಮುಂದಿನ ದಿನಗಳಲ್ಲಿ ಅವರು 5 ವರ್ಷಗಳ ಕಾಲ ಸ್ಪರ್ಧೆ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡೋದಿಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಕಡೆ ಬೇಸರವನ್ನ ವ್ಯಕ್ತಪಡಿಸೋದರ ಮುಖಾಂತರ पुत्रन राजकीय भविष्य बेसरवन्न व्यक्तपडिसिरुवंतद्दु।